ನನಗೊಂದು ನೆನಪಿದೆ, ನಾನು ಅರುಣಾಚಲ್ ಪ್ರದೇಶದಲ್ಲಿ ಒಂದು ರೆಜಿಮೆಂಟ್ ಇಂದ ಮತ್ತೊಂದು ರೆಜಿಮೆಂಟ್ ಗೆ ನಾನು ಟೆಂಪರರಿ ಡ್ಯೂಟಿ ಮೇಲೆ ಹೋಗ್ತಿದ್ದೆ. ದೊಡ್ಡ ಪರ್ವತ ಪ್ರದೇಶದ ಮೇಲೆ ಜಿಪ್ಸಿ, ಅಲ್ಲಿ ಒಂದು ಕಡೆ ದೊಡ್ಡ ಏರಿಯಾದಲ್ಲಿ ಶಾರ್ಟ್ ಟರ್ಮ್ ಫೈರಿಂಗ್ ಆಗ್ತಿತ್ತು. ಶಾರ್ಟ್ ಟರ್ಮ್ ಅಂದ್ರೆ AK-47 ಇನ್ಸಾಸ್ ಎಲ್ಲ ಫೈರಿಂಗ್ ಆಗ್ತಾ ಇತ್ತು. ಆನಂತರ ನಾನು 86 ಆರ್ಮರ್ಡ್ ರೆಜಿಮೆಂಟ್ ಅಂದ್ರೆ ಟ್ಯಾಂಕ್ಗಳು, T-90 ಟ್ಯಾಂಕ್ಗಳು, ನಮ್ಮ ರೆಜಿಮೆಂಟ್ ಅಲ್ಲಿ 42 ಆ ಥರ ಟ್ಯಾಂಕ್ಗಳಿರುತ್ತೆ. ಮುಂದೆ ಹೋಗೋದು ಟ್ಯಾಂಕ್ ಅಲ್ಲಿ ಹೊಡಿಯೋದು. ನೀವು ಈ ತಿಂಗ್ ಈ ಗಲ್ಫ್ ವಾರಲ್ಲೂ ಟ್ಯಾಂಕ್ ಯೂಸ್ ಆಗಿತ್ತು, ಇಸ್ರೇಲ್ ಮತ್ತೆ ಇವ್ರದಿತ್ತು ಅರಬ್ ಕಂಟ್ರಿ ವಾರಲ್ಲೂ ಟ್ಯಾಂಕ್ ಯೂಸ್ ಆಗಿತ್ತು. ಭಾರತ ಕರೆಕ್ಟಾಗಿ ಲಾಸ್ಟ್ ಟೈಮು ಟ್ಯಾಂಕ್ ಅನ್ನು ಯೂಸ್ ಮಾಡಿದ್ರು 71 ವಾರಲ್ಲೆಲ್ಲ. ಈ ಟ್ಯಾಂಕ್ ಅಂದ್ರೆ ಮರಳು ಭೂಮಿಲಿ ಇನ್ನೊಂದು ಕಂಟ್ರಿಯನ್ನು ನುಕ್ಕೊಂಡು ಹೋಗೋದೆ, ರೋಡ್ ಗೇಡಿಲ್ಲ, ಟ್ಯಾಂಕ್ ಅದು ಟ್ರ್ಯಾಕ್ ಟೈಪ್ ಇರುತ್ತೆ, ರೋಡ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಸೊ ಆ ಒಂದು ರೆಜಿಮೆಂಟಲ್ಲಿ ನಾನು ರೆಜಿಮೆಂಟಲ್ ಮೆಡಿಕಲ್ ಆಫೀಸರ್ ಆಗಿ ಸುಮಾರು ಎರಡು ವರ್ಷ ಇದ್ದೆ. ನಮ್ಮದು ಬಬೀನಾ ಅಂತ ಒಂದು ಪ್ಲೇಸ್ ಬರುತ್ತೆ, ಬಬೀನಾ ಅಂತ, UP ಮತ್ತು MP ಬಾರ್ಡರು, ಅಲ್ಲಿ ಇದ್ವಿ. ಬಟ್ ನಮ್ಮ ಎಕ್ಸಸೈಸ್ಗಳು ಅದೆಲ್ಲ ನಾವು ರಾಜಸ್ಥಾನ ಪೋಖ್ರಾನ್ ಏರಿಯಾದಲ್ಲಿ ಮಾಡ್ತಾ ಇದ್ವಿ. ಪೋಖ್ರಾನಲ್ಲಿ ತುಂಬ ಅಲ್ಲಿ ಆ ಮರುಭೂಮಿ, ಅಲ್ಲಿಯ ಒಂದು ವಾತಾವರಣ, ಮರುಭೂಮಿಯ ಕಲ್ಚರು. ಅಲ್ಲಿ ನಮಗೆ ಸಿವಿಲಿಯನ್ ಸಿಗ್ತಾ ಇದ್ರು, ಅಲ್ಲಿ ಸಿವಿಲಿಯನ್ಸು, ಒಂಟೆಗಳು. ಅಲ್ಲಿದೊಂದು ಬೆಳಿಗ್ಗೆ ಬಹಳ ಚಳಿ, ರಾತ್ರಿ ಬಹಳ ಚಳಿ, ಹಗಲು ಬಹಳ ಬಿಸಿಲು. ಆ ವಾತಾವರಣದಲ್ಲಿ ನಾವು ಅಲ್ಲೊಂದು ಎರಡು ವರ್ಷ ಕೆಲಸ ಮಾಡಿದೆ. ಅಲ್ಲಿ ನಾವು ಫೈರಿಂಗು, ಎಕ್ಸಸೈಸು, ಇನ್ನು ಒಂದು ಚೆನ್ನಾಗಿರೋ ನೋಡಿ ಸರ್, ಏನು ಗೊತ್ತಾ ಸರ್, ಒಂದು ರೆಜಿಮೆಂಟಲ್ಲಿ ವೈದ್ಯ ಅಂದ ಕೂಡಲೇ, ಇದು ರೆಜಿಮೆಂಟಲ್ ಮೆಡಿಕಲ್ ಆಫೀಸರ್ ಆದ ಕೂಡಲೇ ಅವರು ನಿಮ್ಮನ್ನು ಪಾರ್ಟ್ ಆಫ್ ದ ಟೀಮ್ ಅಂತ ಕನ್ಸಿಡರ್ ಮಾಡ್ತಾರೆ. ನಾನು ವೈದ್ಯ, ನಾನು ಅದು ಮಾಡಲ್ಲ ಇದು ಮಾಡಲ್ಲ ಅಂದರೆ ಯು ವಿಲ್ ಅವ್ರ ಜೊತೆ ಜೆಲ್ ಆಗಲ್ಲ. ಸೊ ಅಲ್ಲಿ ಇದ್ದಮೇಲೆ ನೀವೆಲ್ಲನೂ ಮಾಡಿ ಎಲ್ಲರ ಜೊತೆ ಸೇರಿಕೊಂಡ್ರೆ ನೀವು ತುಂಬ ಚೆನ್ನಾಗಿರ್ತಾರೆ, ಅವರು ತುಂಬ ಚೆನ್ನಾಗಿರ್ತಾರೆ. ಸೊ ಆ ಥರದ ವಾತಾವರಣದಲ್ಲಿ ಆ T-90 ಟ್ಯಾಂಕಲ್ಲಿ ನಾನು ಶೆಲ್ಗಳನ್ನು ಫೈರ್ ಮಾಡಿದ್ದೀನಿ. ಅಲ್ಲ, ಅದರಲ್ಲಿ ಲೇಸರ್ ಗೈಡೆಡ್ ಮಿಸೈಲ್ ಬರುತ್ತೆ, ಅದೊಂದು 5 ಕಿಲೋಮೀಟರ್ ಟಾರ್ಗೆಟ್ನ ನಾವು ಎಕ್ಯುರೇಟಾಗಿ ಹೊಡಿಬೋದು. ನಾವು ಮಿಲಿಟ್ರಿಯಲ್ಲಿ ಈ ಬುಲ್ಲೆಟ್ಗಳಿಗೆ, ಗನ್ಗಳಿಗೆ ಮತ್ತು ಶೆಲ್ಗಳಿಗೆ ಇದಕ್ಕೆಲ್ಲ ಏನೂ ಶಾರ್ಟೇಜ್ ಇಲ್ಲ. ನನಗೆ ಟ್ರೈನಿಂಗ್ ಮಾಡಬೇಕಂದ್ರೆ ಎಷ್ಟು ಬೇಕಾದ್ರೆ ಮಾಡಪ್ಪ, ಹೊಡ್ಕೊಂಡೇ ಇರು ಅಂತ ನಮಗೆ ವ್ಯವಸ್ಥೆ ಹಾಕ್ಕೊಡ್ತಾರೆ. ಹಂಗಲ್ಲ, ಅದು ಪಾರ್ಟ್ ಆಫ್ ದ ಜಾಬ್. ನನಗೊಂದು ನೆನಪಿದೆ, ನಾನು ಅರುಣಾಚಲ್ ಪ್ರದೇಶದಲ್ಲಿ ಒಂದು ರೆಜಿಮೆಂಟಿಂದ ಮತ್ತೊಂದು ರೆಜಿಮೆಂಟ್ಗೆ ನಾನು ಟೆಂಪರರಿ ಡ್ಯೂಟಿ ಮೇಲೆ ಹೋಗ್ತಿದ್ದೆ. ದೊಡ್ಡ ಪರ್ವತ ಪ್ರದೇಶದ ಮೇಲೆ ಜಿಪ್ಸಿ, ಅಲ್ಲಿ ಒಂದು ಕಡೆ ದೊಡ್ಡ ಏರಿಯಾದಲ್ಲಿ ಶಾರ್ಟ್ ಟರ್ಮ್ ಫೈರಿಂಗ್ ಆಗ್ತಿತ್ತು. ಶಾರ್ಟ್ ಟರ್ಮ್ ಅಂದರೆ AK-47 ಇನ್ಸಾಸ್ ಎಲ್ಲ ಫೈರಿಂಗ್ ಆಗ್ತಾಯಿತ್ತು. ನಾನು ಇಳಿದ್ಬಿಟ್ಟು ಈಗ ನನಗೂ ಅನಿಸ್ತು, ಅಲ್ಲಿ ಅವ್ರು ಕೇಳಿದೆ, ಸರ್ ಈಗ ನಾವು ಫೈರಿಂಗ್ ಮಾಡ್ಬೋದು? ಹಾಂ ಸರ್, ಬನ್ನಿ ಸರ್, ಫೈರಿಂಗ್ ಮಾಡಿ ಅಂತ. ಇಟ್ಸ್ ಪಾರ್ಟ್ ಆಫ್ ಟ್ರೈನಿಂಗು. ನಮ್ಮ ಯೂನಿಟಿಂದನೂ ಫೈರಿಂಗ್ ಆಗುತ್ತೆ ಈ ಫೈರು. ನಾನು ಇದಕ್ಕೆಲ್ಲ ಟ್ರೈನಿಂಗೆಲ್ಲ ಯಾವುದೇ ಏನು ಇತಿಮಿತಿ ಇಲ್ಲ. ನೀವು ಎಷ್ಟು ಬೇಕೋ ಅಷ್ಟು ಟ್ರೈನಿಂಗ್ ಮಾಡ್ಬೋದು, ಎಷ್ಟು ಬೇಕಷ್ಟು ಶೂಟಿಂಗ್ ಮಾಡ್ಬೋದು. ಬಟ್ ಆ ಡಿಸಿಪ್ಲಿನ್ ಫಾಲೋ ಮಾಡಬೇಕು, ಆ ಡ್ರಿಲ್ ಫಾಲೋ ಮಾಡಬೇಕು. ಹೆಂಗೆ ಮಲ್ಕೋಬೇಕು, ಹೆಂಗೆ ಕೂತ್ಕೋಬೇಕು, ಅಲ್ಲೆಲ್ಲ ಏನು ನಿಮ್ಮ ಏನು ಉಡಾಫೆ ಅಥವಾ ಅಶಿಸ್ತನ್ನು ಯಾರೂ ಸಹಿಸೋದಿಲ್ಲ. ಸೇಮ್ ವಿತ್ ಇದು T-90 ಟ್ಯಾಂಕಲ್ಲಿ ಏನು ಶೆಲ್ಗಳನ್ನ ಫೈರ್ ಮಾಡ್ತೀವಿ. ಇಟ್ಸ್ ಕಾಲ್ಡ್ T-90ಗೆ ಅದರದೇ ಆದ ಎಮ್ಯುನಿಷನ್ ಇದೆ, ಮತ್ತು ಅದು T-90 ಕ್ಯಾನ್ ಆಲ್ಸೋ ಫೈರ್ ಎ ಲೇಸರ್ ಗೈಡೆಡ್ ಮಿಸೈಲು. ಸೊ ಅದನ್ನೆಲ್ಲ ನಾವು ಏನು ಫೀಲ್ಡ್ ಫೈರಿಂಗ್ ಹೋದಾಗ ನಮ್ಮ ಮನಸ್ಸೋ ಇಚ್ಛೆ ತೃಪ್ತಿಯಾಗುವಷ್ಟು ಟ್ರೈನಿಂಗ್ ಚೆನ್ನಾಗಿ ಮಾಡಿದ್ವಿ. ನಾಳೆ ದಿನ ನಾವು ಪಾಕಿಸ್ತಾನದ ಒಳಗಡೆ ಹೋದರೆ ನಮಗೆ ಏನು ಕೊರತೆ ಇದೆ ಅಂತ ಅನಿಸ್ಬಾರ್ದು ಎನ್ನುವಷ್ಟು ಆತ್ಮತೃಪ್ತಿ ಆಗುವವರೆಗೆ ರೆಜಿಮೆಂಟ್ ಟ್ರೈನಿಂಗ್ ಮಾಡುತ್ತೆ. ರೆಜಿಮೆಂಟ್ ಜೊತೆ ಇರೋ ಡಾಕ್ಟ್ರಿಗೆ ಕೂಡ ಟ್ರೈನಿಂಗ್ ಅವ್ನಿಗೆ ಇಷ್ಟ ಇದ್ದರೆ ಚೆನ್ನಾಗಿ ಟ್ರೈನಿಂಗ್ ಮಾಡ್ಕೋಬೋದು. ಜನರಲ್ ಎಲ್ಲರೂ ಮಾಡ್ತಾರೆ, ವಿ ನೆವರ್ ನೋ. ನಾಳೆ ಯುದ್ಧದಲ್ಲಿ ಯಾರು ಏನು ನಮ್ಮ ಇಷ್ಟ ಕಷ್ಟಗಳನ್ನು ಕೇಳಿಬಿಟ್ಟು ಅದು ನಡೆಯಲ್ಲ. ಏನು ಎಲ್ಲದಕ್ಕೂ ರೆಡಿ ಇರಬೇಕಾಗುತ್ತೆ. ಆ ಥರದ ವಾತಾವರಣ ನನಗೆ ರಾಜಸ್ಥಾನದಲ್ಲಿ ಸಿಕ್ಕಿತ್ತು, ಪೋಖ್ರಾನಲ್ಲಿ ಒಂದು. ಅಲ್ಲಿ ಮತ್ತೊಂದು ಕಡೆ ನನಗೆ ಭಾಳ ಇಂಟ್ರೆಸ್ಟ್ ಇದೆ. ಈ ರಾಜಸ್ಥಾನದಲ್ಲಿ ಏನು ಗೊತ್ತಾ, ಅವ್ರು ಬಾವಿ ಕಟ್ಟೆ ಕಟ್ಟಲ್ಲ, ಅದೇ ದೊಡ್ಡ ದೊಡ್ಡ ಬಾವಿಗಳು, ಅದರ ಮೇಲೆ ಸ್ವಲ್ಪ ನಾಲ್ಕು ಇದು ಏನು ಕೆಲವು ಪೊದೆಗಳನ್ನು ಟೈಪ್ ಅಥವಾ ದೊಣ್ಣೆಗಳನ್ನು ಹಾಕಿರ್ತಾರೆ ಮರಗಿಡಗಳನ್ನು. ಒಮ್ಮೆ ನಾನು ಆ್ಯಂಬುಲೆನ್ಸಲ್ಲಿ ಹೋಗ್ತಾ ಇರುವಾಗ ರಾತ್ರಿ ಏನೋ ಹೋಗ್ತಾ ಇದ್ವಿ ಇದರಲ್ಲಿ, ರಾತ್ರಿ 3 ಗಂಟೆಗೆಲ್ಲ ಸಡನ್ನಾಗಿ ನಂದು ಇದು ಆ್ಯಂಬುಲೆನ್ಸ್ ಹೋಗಿ ಬಾವಿ ಒಳಗೆ ಬಿದ್ದೋಗ್ತಿತ್ತು. ಅದು ಹೆಂಗಂದರೆ ಎರಡು ಚಕ್ರ ಈ ಕಡೆ ಹಿಂಗಿದೆ, ಈ ನಮ್ಮದು ಕರ್ನಾಟಕ ಚಿಕ್ಕ ಪುಟ್ಟ ಬಾವಿ ಅಲ್ಲ, ಅದು ಬಾವಿ ಅಂದ್ರೆ ದೊಡ್ಡ ಕೆರೆ ಥರ ಬಾವಿ ಅದು. ನಾನು ಕಿಟಕಿ ತೆಗೆದು ನೋಡ್ತೀನಿ, ಈ ಕಡೆ ನೀರು ಕಾಣ್ತಾ ಇದೆ, ಆ ಕಡೆ ಡ್ರೈವರ್ ಇದ್ದಾನೆ, ಮತ್ತು ಇಬ್ಬರು ಆ ಕಡೆಗೆ ಹಾರ್ಕೊಂಬಿಟ್ವಿ, ಮತ್ತು ಈ ಗಾಡಿನ ತೆಗೆದ್ವಿ. ಇದೊಂದು ಅನುಭವ ರಾಜಸ್ಥಾನದಲ್ಲಿ. ಹೆಂಗಂದರೆ ಬಾವಿ ಅಂದರೆ ಆ ಥರ ಅವರು ಏನು ಓಪನ್ ವೆಲ್ಲು, ಅದಕ್ಕೆ ಕಟ್ಟೆಗಳಿರಲ್ಲ, ಅಪ್ಪಿತಪ್ಪಿರು ಇಡೀ ಆ್ಯಂಬುಲೆನ್ಸ್ ಅಥವಾ ಇಡೀ ಬಸ್ಸು ಬಾವಿ ಒಳಗೆ ಹೋಗ್ಬೋದು. ಅದೊಂದು ಅನುಭವ ನನಗೆ ಮರೆಯೋಕ್ಕಾಗಲ್ಲ, ಈ ಫೈರಿಂಗ್ ಅನುಭವನೂ ಮರೆಯೋಕ್ಕಾಗಲ್ಲ. ಮರಳುಗಾಡು ಲೈಫ್ ಹೆಂಗಂದ್ರೆ ಗೊತ್ತಾ ಸರ್, ನಾವು ಇನಿಷಿಯಲ್ ದಿನ ಅಲ್ಲಿ ಹೋಗಿ ನಾವು ಟೆಂಟ್ ಹಾಕ್ತೀವಿ. ಈ ಟೆಂಟ್ ಹಾಕಿಬಿಟ್ಟು ಆ ಟೆಂಟ್ ಒಳಗಡೆ ನಮ್ಮ ಚಿಕ್ಕ ಪುಟ್ಟ
ಸೆಟ್ ಮಾಡ್ಕೋತೀವಿ ಎಕ್ಸಸೈಸ್ ಟೈಮಲ್ಲಿ. ಅಲ್ಲಿ ನಮಗೆ ಫೀಲ್ಡಲ್ಲಿ ಟಾಯ್ಲೆಟ್ಗಳನ್ನು ಮಾಡೋ ಒಂದು ಆರ್ಟಿಫಿಷಿಯಲ್ ಟಾಯ್ಲೆಟ್ ಮಾಡೋ ವ್ಯವಸ್ಥೆನೂ ಇದೆ, ಅದೆಲ್ಲ ಮಾಡೋಕ್ಕೆ ಒಂದೆರಡು ದಿನ ಆಗುತ್ತೆ. ನನಗೆ ಹೋದಂಗೆ ನಾವೇನು ಮಾಡ್ತೀವಿ, ನನಗೆ ಒಂದು ಬಿಯರ್ ಬಾಟ್ಲ್ ಕೊಟ್ಟರು, ಈ ಬಿಯರ್ ಬಾಟ್ಲಲ್ಲಿ ನೀರು ತುಂಬಿಸ್ಕೊಂಡು ಆಫೀಸರ್ಗಳಲ್ಲಿ ಆ ಮೂಲೆಗೆ ಹೋಗಿ, ಆ ಬೆಟ್ಟಕ್ಕೆ ಹೋಗಿ, ಬೇರೆಯವರಲ್ಲಿ ಈ ಬೆಟ್ಟಕ್ಕೆ ಹೋಗಿ ಅಂತ. ಸೊ ಆ ಥರ ಜೀವನಕ್ಕೂ ನೀವು ರೆಡಿ ಇರಬೇಕಾಗುತ್ತೆ. ಹಾಗೆ ಆ ಥರ ಹಾಗೆ ಟೆಂಟಲ್ಲೇ ಇರ್ತೀವಿ. ಪ್ಲಸ್ಸು ಅದೇ ಸರ್, ಈಗ ಭಾರತೀಯ ಸೇನೆಯಲ್ಲಿ ಹೇಳಿದ್ವಲ್ಲ, ನೀವು ಒಮ್ಮೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆದರೆ ಆಮೇಲೆ ಇಡೀ ದಿನ ನೀವು ಟೆಂಟೇ ಇರಲಿ ಫೈವ್ ಸ್ಟಾರೇ ಇರಲಿ ನೀವು ಲವಲವಿಕೆಯಿಂದ ನಿಮ್ಮ ಕೆಲಸ ಮಾಡ್ತಾ ಇರ್ತೀರ. ಆ ಥರ ಮೈಂಡನ್ನು ಟ್ಯೂನ್ ಮಾಡಿಕೊಂಡು ವ್ಯವಸ್ಥೆಗೆ ಒಕ್ಕೊಂಡು ನಕ್ರಗಳನ್ನು ಕಮ್ಮಿ ಮಾಡಿಕೊಂಡು ನಗ್ನಗ್ತಾ ಇದ್ದರೆ ಸಮಯ ಸಂತೋಷವಾಗಿ ಕಳೆಯುತ್ತೆ, ಇರುವ ನೆನಪುಗಳೆಲ್ಲ ಸವಿ ನೆನಪಾಗಿ ಉಳಿಯುತ್ತೆ. ಸಮಸ್ಯೆ ಇದ್ದರೆ ಹುಡುಗದಲ್ಲಿ ಸಮಸ್ಯೆ ಇರುತ್ತೆ ಅಲ್ವಾ, ಮಲಗಿದ್ರೆ ಬೆನ್ನುನೋವು, ನಿಂತರೆ ಕಾಲು ನೋವು. ಆ ಥರ ಮನಸ್ಥಿತಿ ಇದ್ದರೆ ಸ್ವಲ್ಪ ಸೇನೆಯಲ್ಲಿ ನೀವು ಸಂತೋಷವಾಗಿರೋಕ್ಕಾಗಲ್ಲ. ಆ ಥರ ಸಮಸ್ಯೆ ಇದ್ದರೆ ನೀವು ಏನು ಐ ಸಿ ಐ ಸಿ ಬ್ಯಾಂಕಲ್ಲಿ ಇದ್ದರೂ ನಿಮ್ಗೆ ಕೆಲಸ ಮಾಡೋಕ್ಕಾಗಲ್ಲ. ನನಗೆ ಮತ್ತೊಂದು ವಿಶೇಷವಾದ ಬದುಕು ಅಂದರೆ ಪ್ರತಿಯೊಂದು ಆಫೀಸರ್ಗೂ ಒಂದು ಬಡ್ಡಿ ಅಂತ ಇರ್ತಾರೆ. ಬಡ್ಡಿ ಅಂದರೆ ಒಂದು ಸಿಪಾಯಿ ಅಂತ ನಮ್ಮ ಜೊತೆ ಇರೋರು. ಅಂದರೆ ಈಗ ನನಗೆ ಬೆಳಿಗ್ಗೆ ಬಂದೊಂದು ಕಾಫಿ ಕೊಡೋದು, ಆಮೇಲೆ ಸ್ವಲ್ಪ ಬಟ್ಟೆ ಐರನ್ನಿದ್ದರೆ ಈ ಥರ. ಇದು ಯಾಕಂದರೆ ನಾವೆಲ್ಲ ಫೀಲ್ಡಲ್ಲಿ ಇರುವಾಗ ನಮ್ಗೆ ಬೇರೆ ಏನು ವ್ಯವಸ್ಥೆ, ಸಿವಿಲಿಯನ್ ಹೆಲ್ಪರ್ಸ್ ಇರಲ್ಲ. ಸೊ ಅಲ್ಟಿಮೇಟ್ಲಿ ಆ ಥರ ಏನು ನಾವು ಯಾವ ಥರ ಒಂದು ಸ್ನೇಹಿತರ ಟೈಪ್ ಅಥವಾ ಈಗ ನಾವು ಅವ್ರ ಹಳ್ಳಿ, ನಿನ್ನ ಹಳ್ಳಿ ಯಾವುದಪ್ಪ, ಯಾವ ಊರು, ಏನು ಕತೆ, ಯಾಕಂದರೆ ಫೀಲ್ಡಲ್ಲಿ ನಿಮಗೆ ಬೇರೆ ಯಾರ ಜೊತೆಯೂ ಮಾತಾಡುವಂಥ ಒಂದು ವಾತಾವರಣ ಇರಲ್ಲ. ಹಾಗಾಗಿ ಯಾವ್ಯಾವ ರೆಜಿಮೆಂಟಲ್ಲಿ ಹೋಗಿದ್ದೀನಿ ಅಲ್ಲಿ ಯಾರೆಲ್ಲ ಬಡ್ಡಿ ಇದ್ದ ಆ ಥರ ಒಂದು ಇದ್ದರು ಅವ್ರ ಜೊತೆ ಅವರ ರೆಜಿಮೆಂಟು, ಅವ್ರ ಊರು ಹಿಮಾಚಲ ಏನು, ಪಂಜಾಬ್ ಏನು, ಆ ಥರ ಒಂದು ಇನ್ಸೈಟ್ ಸಿಕ್ಕುತ್ತೆ ನಮಗೆ. ಅವ್ರ ರೆಜಿಮೆಂಟ್ ಹಿಸ್ಟ್ರಿ ಹೇಳ್ತಾರೆ, ಕತೆ ಹೇಳ್ತಾರೆ. ಅವ್ರು 100 ವರ್ಷ ಹಳೆಯವರು, ನಾವು 200 ವರ್ಷ ಹಳೆಯದು, 71ರಲ್ಲಿ ನಮ್ಗೆ ಈ ಅವಾರ್ಡ್ ಬಂದಿತ್ತು, ನಾವು ಇಲ್ಲಿ ಹೋರಾಟ ಮಾಡಿದ್ವಿ. ಆ ಥರದ ವಾತಾವರಣವನ್ನು ನಾನು ಬಹಳ ಹತ್ತಿರದಿಂದ ಏನು ನೋಡಿದ್ದೀನಿ. ನನಗೆ ಇದು 26 ಪಂಜಾಬಲ್ಲಿ ರಾಜೇಂದರ್ ಸಿಂಗ್ ಅಂತ ಹೇಳೋ ಒಂದು ಬಡ್ಡಿ ಇದ್ದ. ಸೊ ಅಲ್ಲಿ ನಾನೊಂದು ಬಹಳ ಎತ್ತರದ ಪೋಸ್ಟ್, ಯಾಂಗ್ಸೆ ಪೋಸ್ಟ್, ಅಲ್ಲಿ ಓಕೆ 2-3 ದಿನ ನಡ್ಕೊಂಡು ಹೋಗಬೇಕು. ಅಲ್ಲಿ ಹೋದ್ಮೇಲೆ ಇವಾಗ ಏನು ಯಾರಿಗಾರು ಆರೋಗ್ಯ ಸಮಸ್ಯೆ ಆಗಿಲ್ಲ ಅಂದ್ರೆ ನಾವಲ್ಲಿ ಸುಮ್ಮನೆ ಕೂತಿರೋದು ಸ್ನೋ ಅಲ್ಲಿ ಟೆಂಟ್ ಒಳಗಡೆ ಎಷ್ಟು ದಿನ ಸುಮ್ಮನೆ ಇರ್ತೀರ. ಆಮೇಲೆ ನಾನೇ ಮಾತಾಡ್ದೆ, ಏನಪ್ಪ ರಾಜೇಂದರ್ ಹೇಳು ಏನಾದ್ರು ಕತೆ ನಿಮ್ಮ ಹಳ್ಳಿದೇನು ಅಂತೇಳಿ. ಆ ಥರದ ವಾತಾವರಣಗಳು ಫೀಲ್ಡಲ್ಲಿ ಈ ಪೀಸ್ ಏರಿಯಾದಲ್ಲಿ ಭಾಳ ಬಿಗುವಾಗಿರುತ್ತೆ. ಏನು ಆಫೀಸರ್ಗಳು ಒಂದು ಸ್ವಲ್ಪ ಅಂತರ ಎಲ್ಲ ಇರುತ್ತೆ. ಈ ಫೀಲ್ಡಲ್ಲಿ ಹಂಗಲ್ಲ, ಈ ಅಲ್ಟಿಮೇಟ್ಲಿ ನೀವು ಅದೇ ಒಂದೇ ಟಿಂಡ್ ಫುಡ್ ತಿನ್ನೋದು. ಸೊ ಮಾನವೀಯ ಸಂಬಂಧಗಳು ಮತ್ತು ಸೈನಿಕರ ಕಷ್ಟಗಳು ಇದೆಲ್ಲ ನಾವು ಭಾಳ ಹತ್ತಿರದ ನೋಡ್ತೀವಿ. ಒಂದು ಸೈನಿಕನಿಗೇನು ಬೇಕು, ಅವನಿಗೇನು ಟೈಮಿಗೆ ಒಂದು ರಜೆ ಬೇಕು, ಅವನು ಆ ಥರ ಎಲ್ಲ ಒಂದು ವಾತಾವರಣವನ್ನು, ಅವನ ಹಳ್ಳಿ, ಆ ಗ್ರಾಮೀಣ ಬದುಕು. ಭಾರತೀಯ ಸೇನೆಗೆ ಯಾರು ಕಾನ್ವೆಂಟ್ ಸ್ಟೂಡೆಂಟ್ಗಳು ಬರಲ್ಲ, ಏನು ಸೋಲ್ಜರಾಗಿ ಎಲ್ಲ ಹಳ್ಳಿಯಿಂದ 12th ಆ ಥರ ಸೋಲ್ಜರಾಗಿ, ಜನರಲ್ ಸೋಲ್ಜರಾಗಿ ಅಧಿಕಾರಿಗಳು ಬರ್ಬೋದು, ಆಫೀಸರ್ಗಳು. ನಾನು ಇದು ಏನು ನಾರ್ಮಲ್ ಸೋಲ್ಜರ್ಸು ಎಲ್ಲ ಹಳ್ಳಿಗಳಿಂದ, ಗ್ರಾಮೀಣ ಭಾಗದಿಂದ ಬರೋದು. ಬೆಳಗಾವಿಯಿಂದ ಎಷ್ಟು ಜನ ಬರ್ತಾರೆ, ಕೊಡಗಿಂದ ಎಷ್ಟು ಜನ ಬರ್ತಾರೆ, ಪಂಜಾಬಿಂದ, ಹಿಮಾಚಲಿಂದ ಎಷ್ಟು ಜನ ಬರ್ತಾರೆ. ಹಾಗಾಗಿ ಆ ವಾತಾವರಣ, ಕೃಷಿ ಹಿನ್ನೆಲೆಯಿಂದ ಬರ್ತಾರೆ, ಅದು ಭಾಳ ಸೊಗಸಾಗಿರುತ್ತೆ. ಅನುಭವಗಳು, ಅವ್ರ ಹಳ್ಳಿ ಏನು, ಏನು ಕತೆ, ಯಾವಾಗ ಹೋಗ್ತೀಯಾ, ನಿಮ್ಗೆ ಅಷ್ಟೊಂದು ಆಪ್ತ ಆದರೆ ಮೋಸ್ಟ್ಲಿ ಒಂದೊಂದು 2 ದಿನ ಕಳೆದ್ಮೇಲೆ ಒಂದು ಫೋಟೋ ತೆಗೆದು ತೋರಿಸ್ತೇನೆ, ನೋಡಿ ಸರ್ ಇದೇ ನನ್ನ ಮದುವೆ ಆಗ ಹುಡುಗಿ, ನೆಕ್ಸ್ಟ್ ಟೈಮಿಗೆ ರಜೆ ಕೊಡಿ, ಹೋಗ್ತೀನಿ. ಆ ಥರದ ಒಂದು ಮಾನವೀಯ ಸಂಬಂಧಗಳು ಇರುತ್ತೆ. ನಾನು ಆಮೇಲೆ MD ಮಾಡೋಕ್ಕೆ ನೇವಿದು ಕಮಾಂಡ್ ಹಾಸ್ಪಿಟ್ಲಿಗೆ ಬಂದೆ ಇಲ್ಲಿ ಮುಂಬೈಲಿ. ಆವಾಗಲೊಂದು ಹಳೆ ರೆಜಿಮೆಂಟ್ ಅವರೆಲ್ಲ ಬರ್ತಾಯಿದ್ರು, ಅವ್ರಿಗಿನ ಆರೋಗ್ಯ ಸಮಸ್ಯೆ ಇರಲಿಕ್ಕೆ ಬರ್ತಾಯಿದ್ರು. ಅಲ್ಲಿ ದೊಡ್ಡ ಇನ್ಫರ್ಟಿಲಿಟಿ ಸೆಂಟ್ರ್ ಇತ್ತು ಮಕ್ಕಳಾಗದವ್ರಿಗೆ. ಅಲ್ಲಿಗೂ ಹಳೆ ರೆಜಿಮೆಂಟ್ ಅವ್ರು ಸ್ವಲ್ಪ ಜನ ಅವ್ರು ಇವರೆಲ್ಲ ಬಂದು ಅಲ್ಲಿಗೆ ಪೋಸ್ಟಿಂಗ್ ಹಾಕ್ಸ್ಕೊಂಡು ಟ್ರೀಟ್ಮೆಂಟಲ್ಲಿ ತೊಗೊಂಡ್ರು. ಆ ಥರ ಸಂಬಂಧ ಇರುತ್ತೆ, ಕಂಟಿನ್ಯೂ ಆಗುತ್ತೆ. ಫೀಲ್ಡಲ್ಲಿ ಕಷ್ಟದಲ್ಲಿ ಚಳಿಯಲ್ಲಿ ಏನೊಂದು ಆತ್ಮೀಯತೆ ಮತ್ತು ಸಂಬಂಧ ಡೆವಲಪ್ ಆಗುತ್ತಲ್ಲ, ಅದೊಂಥರ ಒಂದು ಬಿಲಾಂಗ್ನೆಸ್ ಬೇರೆಯೇ ಇರುತ್ತೆ. ಸಿಕ್ಕದಾಗ ಖುಷಿ ಆಗುತ್ತೆ, ಏನಪ್ಪ ಕಷ್ಟದಲ್ಲಾಗೋ ಸ್ನೇಹ. ಅದಕ್ಕೆ ಆರ್ಮಿಯ ಟ್ರೈನಿಂಗ್ ಕೂಡ ಹಾಗೇನೆ, ಒಟ್ಟಿಗೆ ಎಕ್ಸಸೈಸ್ ಮಾಡಿಸೋದು, ಒಟ್ಟಿಗೆ ಓಡಿಸೋದು, ಒಟ್ಟಿಗೆ ಹಸ್ಕೊಂಡಿರೋ ಥರ ಮಾಡೋದು, ಅಂದರೆ ಇಂಟರ್ನಲ್ ಬಾಂಡಿಂಗ್ ಚೆನ್ನಾಗಾಗಲಿ ಅಂತ. ಆರ್ಮಿಯಲ್ಲಿ ನಿಮಗೆ 5-star ಟೈಪು ಊಟ ಇರುತ್ತೆ, ಟಿಂಡ್ ಫುಡ್ ಇರುತ್ತೆ. ಪೀಸಲ್ಲೆಲ್ಲ ಗ್ರ್ಯಾಂಡಾಗಿರುತ್ತೆ ಊಟ ಪೀಸ್. ಈಗ ನಾವು ಈಗ ನಾನು ಹೇಳಿದಲ್ಲ MP ಮತ್ತು ಇದ್ದಿದ್ದಾಗ ಚೆನ್ನಾಗಿರೋ ರೇಷನ್ ಬರುತ್ತೆ, ನಾನ್ ವೆಜ್ ಬರುತ್ತೆ ನಿಮಗೆ. ಈಗ ಅಧಿಕಾರಿಗಳಿಗೆ ಅವ್ರದೇ ಆದೊಂದು ಆಫೀಸರ್ ಮೆಸ್ ಕುಕ್ ಎಲ್ಲ ಇರ್ತಾರೆ. ಸೊ ಅಲ್ಲಿ ಆ ಥರ ಒಂದು ಟ್ರೆಡಿಷನ್ ಫಾಲೋ ಮಾಡ್ತೀವಿ, ಗ್ರ್ಯಾಂಡಾಗಿರುತ್ತೆ. ಎಲ್ಲರೂ ಊಟದಲ್ಲಿ ಏನು ಕಾಂಪ್ರಮೈಸ್ ಇಲ್ಲ, ನಾನ್ ವೆಜ್ಜು, ಚಿಕನ್ನು, ಆಲ್ ಟೈಪ್ ಆಫ್ ಫುಡ್ ಇಸ್ ವೆರಿ ನ್ಯೂಟ್ರಿಷಿಯಸ್ ಫುಡ್ ಇರುತ್ತೆ. ಫೀಲ್ಡಲ್ಲಿ ಏನಂದರೆ ಕೆಲವು ಕಡೆ ಈ ಫ್ರೆಶ್ ರೇಷನ್ ಬರಲ್ಲ,
ಆವಾಗ ಹೆಲಿಕಾಪ್ಟರ್ ಇಂದ ಡ್ರಾಪಿಂಗ್ ಹಾಕೊಂಡು ಟಿಂಡ್ ಫುಡ್ಡು ಪ್ರಿಸರ್ವೇಟಿವ್ ಇರೋದು ಆ ಥರ ಎಲ್ಲ ಕೆಲವೊಮ್ಮೆ ತೊಂದರೆ ಆಗುತ್ತೆ. ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಒಂದೆರಡು ತಿಂಗಳು ಹಂಗೆಲ್ಲ ಚಳಿ ಇರೋ ಕಡೆ ಜಾಸ್ತಿ ಬಟ್ಟೆ ಹಾಕೋದು, ಸೆಕೆ ಇರೋ ಕಡೆ ಕಮ್ಮಿ ಬಟ್ಟೆ ಹಾಕೋದು. ಹವಾಮಾನದ ವೈಪರೀತ್ಯಗಳು ಭಾರತೀಯ ಸೇನೆ ಏನಂದರೆ ನಮ್ಮ ಕಡೆ ನಮ್ಮ ಭಾರತೀಯ ಸೇನೆಯ ಏನು ಅದಕ್ಕೆ ಡೈವರ್ಸಿಟಿ ಅಂದರೆ ನಾವು ರಾಜಸ್ಥಾನದಲ್ಲಿದ್ದೀವಿ 45 ಡಿಗ್ರಿಯಲ್ಲಿ -20 CH ಇದ್ದೀವಿ. ಎರಡು ಕಡೆ ನಮ್ಮ ಸೈನಿಕರು ಟ್ರೈನ್ಡ್ ಆಗಿದ್ದಾರೆ ಹೊಂದ್ಕೊಳ್ಳೋಕ್ಕೆ. ಅಲ್ಲೂ ಹೊಂದ್ಕೊಂಡು ಗೊತ್ತು, ಇಲ್ಲಿ ಹೊಂದ್ಕೊಂಡು ಗೊತ್ತು. ಸೊ ಯಾರು ಇಲ್ಬೇಕಾದ್ರೆ ಪೋಸ್ಟ್ ಮಾಡ್ಬೋದು? ಆಬ್ವಿಯಸ್ಲಿ ಎಲ್ಲ ಕಡೆ ಎಲ್ಲರೂ ಪೋಸ್ಟಿಂಗ್ ಮಾಡ್ತಾರೆ. ಈಗ ನಾನು ಅರುಣಾಚಲಲ್ಲೂ ಇದ್ದೆ, ಪೋಖ್ರಾನಲ್ಲೂ ಇದ್ದೆ. ಹಾಂ, ಒಂದು -20 ವರೆಗೂ ನೋಡಿದ್ದೀವಿ ನಾವು ಇಲ್ಲಿ. ಅದು ನಾವು ಪ್ಲಸ್ ಅನ್ನು ಯಾವತ್ತು ಮೆಜರ್ ಮಾಡಿಲ್ಲ ಅಂದರೆ ಹೆವಿ ನೆಲದಿಂದ ಧಗ ಧಗ ಅಂತ ಏನೋ ಬೆಂಕಿ ಬರೋ ವೆದರಲ್ಲಿ ನಾವು ನೋಡಿದ್ವಿ. ಈ ದಕ್ಷಿಣ ಕನ್ನಡದವ್ರಿಗೆ, ಐ ಮೀನ್ ಕರ್ನಾಟಕದವ್ರಿಗೆ, ಎಸ್ಪೆಷಲಿ ಬೆಂಗಳೂರವ್ರಿಗೆ ಈ ವೆದರು 18-35 ನೋಡಿ ಅನುಭವ. ಆದರೆ ಡೆಲ್ಲಿಲೆಲ್ಲ ಹಾಗಲ್ಲ, ಡೆಲ್ಲಿಲಿ 0 ಹೋಗುತ್ತೆ, 45 ಹೋಗುತ್ತೆ. ಹಾಗಾಗಿ ಉತ್ತರ ಭಾರತದವ್ರಿಗೆ ಈ ವೆದರ್ ಬಗ್ಗೆ ಜಾಸ್ತಿ ಚಿಂತೆ ಇಲ್ಲ. ಆರ್ಮಿಲಿ ಏನಿದೆ ಅಂದರೆ ಆರ್ಮಿ ಮೆಡಿಕಲ್ ಕೋರಲ್ಲಿ ಒಮ್ಮೆ ನೀವು ಏನು 5 ಮಾಡಿದ್ಮೇಲೆ ನೆಕ್ಸ್ಟ್ ನೀವು MD ಅಥವಾ MS ಮಾಡಿಬಿಟ್ಟು ನಿಮ್ಮ ಸ್ಪೆಷಾಲಿಟಿಯನ್ನು ಮಾಡಿ ನೀವು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಪೋಸ್ಟಿಂಗ್ ಬರ್ತೀರ. ಉದಾಹರಣೆ ಕಮಾಂಡ್ ಹಾಸ್ಪಿಟಲ್ ಆ ಥರ ಎಲ್ಲ. ಈ 5 ಕಳೆದ್ಮೇಲೆ ನೀವು ಪುನಃ ಫೀಲ್ಡ್ಗೆ ಹೋಗಲ್ಲ. ಫೀಲ್ಡ್ ಅಂದರೆ ಅರುಣಾಚಲ ಇರ್ಬೋದು, ಕಾಶ್ಮೀರ ಇರ್ಬೋದು, ಅಲ್ಲಿಗೆ ನಿಮ್ಮ ಪೋಸ್ಟ್ ಮಾಡಲ್ಲ. ನಿಮ್ದು ಆ ಟೆನ್ಯೂರ್ ಆಯಿತು, ಫೀಲ್ಡ್ ಟೆನ್ಯೂರು. ಆ ಯಂಗ್ಸ್ಟರ್ಸು ಆಮೇಲೆ ನೀವು ಆ ಏಜ್ ಇದ್ದಾಗ ನನಗೆ ಅನಿಸ್ತು, ನನಗೆ ಏನು ಆರ್ಮಿಯಲ್ಲಿ ತುಂಬ ರೋಚಕ ಅಂದರೆ ಆ ಫೀಲ್ಡ್ ಟೆನ್ಯೂರ್ಗಳೇ. ಆಮೇಲೆ ಬಂದುಬಿಟ್ಟು ನಾರ್ಮಲ್ಲು ಈ ಮಿಲಿಟ್ರಿ ಹಾಸ್ಪಿಟ್ಲುಗಳಲ್ಲಿ ಕೆಲಸ ಮಾಡೋದಕ್ಕಿಂತ ನಮ್ಮೂರಲ್ಲೇ ಕೆಲಸ ಮಾಡೋದು ಬೆಟ್ರ್ ಅನಿಸ್ತು. ಹಾಗಾಗಿ ನನಗೆ ಬಿಡೋ ಅವಕಾಶ ಇತ್ತು 5 ಆದಮೇಲೆ, ಅದಕ್ಕೆ ನಾನು ಬಿಟ್ಟೆ. ವಾತಾವರಣ ಅಲ್ಲಿ ತುಂಬ ಚೆನ್ನಾಗಿತ್ತು, ಬಟ್ ನನಗೆ ಅನಿಸ್ತು ಆ ಫೀಲ್ಡ್ ಲೈಫ್ ನೋಡಿದ್ದೀನಿ ಸೊ ಇಲ್ಲಿ ಸೊ ಭಾಳ ಎಂಜಾಯ್ ಮಾಡಿದ್ದೀನಿ, ಅನುಭವಗಳು ಸಿಕ್ಕಿವೆ. ಬಟ್ ನಮ್ಮ ಊರಿಗೆ ಬರಬೇಕು ಅಂತ ಭಾಳ ಆಸೆ ಇತ್ತು, ಮಡಿಕೇರಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕಂತ ಭಾಳ ಆಸೆ ಇತ್ತು. ಹಾಗಾಗಿ ನಾನು ಬಿಟ್ಟು ನಮ್ಮ ಊರಿಗೆ ಬಂದೆ. ಯಾವ ವರ್ಷ ಇದು? ಅದೇ ನಾನು 2015 ಬಿಟ್ಟ ಮೇಲೆ ನಾನು MD ಮಾಡಿದೆ. ಅದು MD ಅಂದರೆ ನಮಗೆ ಆರ್ಮಿ ಮೆಡಿಕಲ್ ಕೋರಲ್ಲಿ ನಮ್ಮದೇ ಆದ ಒಂದಷ್ಟು ಕಾಲೇಜ್ಗಳಿವೆ. ಕಮಾಂಡ್ ಹಾಸ್ಪಿಟಲ್ ಬೆಂಗಳೂರು ಇರ್ಬೋದು, AFMC ಪುಣೆ ಇರ್ಬೋದು, ಇದು ನಮ್ಮದು ನೇವಲ್ ಕಮಾಂಡ್ ಹಾಸ್ಪಿಟಲ್ ಮುಂಬೈ ಇರ್ಬೋದು. ಸೊ ಅಲ್ಲಿ ನಾನು ಟೋಟಲ್ ಮತ್ತೊಂದು 3 ಅಲ್ಲೇ ಇದ್ದೆ, ಆ ಸಿಸ್ಟಮ್ ಒಳಗಡೆನೇ ಇದ್ದೆ. ಸೊ 2019 ಅದು ಮುಗಿಸಿದ ಮೇಲೆ ಆಮೇಲೆ ಕಳೆದ ವರ್ಷ ನಾನು ಮಡಿಕೇರಿಗೆ ಬಂದೆ. ನಾನು ಕೊಡಗು ಮೆಡಿಕಲ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರು, ಪೀಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟು, ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡ್ತೀನಿ. ನಮ್ಮ ತೋಟ ಮನೆಯೆಲ್ಲ ಬಂದು ಬಾಗಮಳ್ಳ ಅಂತ ಒಂದು 30 ಕಿಲೋಮೀಟ್ರ್ ಇದೆ. ಮಡಿಕೇರಿಯಲ್ಲಿ ನಾನು ಸಂಜೆ ವೇಳೆಗೆ ಪೀಡಿಯಾಟ್ರಿಕ್ ಕ್ಲಿನಿಕ್, ಕೊಡಗು ಪೀಡಿಯಾಟ್ರಿಕ್ ಕೇರ್ ಅಂತಲೂ OPD ನಡೆಸ್ತೀನಿ. ಹಾಗೆ ನಾನು ಮಡಿಕೇರಿಯಲ್ಲಿದ್ದೀನಿ. ಊರಿಗೆ ಒಂದು 15 ಹೋಗಿ ಕೃಷಿ ವಾತಾವರಣ ಆ ಥರ ಎಲ್ಲ ಸ್ವಲ್ಪ ನೋಡ್ತೀನಿ. ತಂದೆ ತಾಯಿ ಇಬ್ಬರು ಇದ್ದಾರೆ. ನಮ್ಮದು ಏನು ಆ್ಯನ್ಸೆಸ್ಟ್ರ್ ವಿಲೇಜಲ್ಲಿ ಕಾಫಿ ಪ್ಲ್ಯಾಂಟೇಷನ್ಸ್ ಇದೆ, ಅವರಿಬ್ಬರು ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯೀಸು, ಅವರು ಅಲ್ಲಿದ್ದಾರೆ. ಲಿವ್ಯಾ ಕುಕ್ಕನೂರು ಸೋಮಣ್ಣ ಅಂತ ನನ್ನ ಹೆಂಡತಿ, ಅವಳು ಅವರೊಂದು ಬ್ರಿಟಿಷ್ ಬ್ಯಾಂಕ್ ಕೆಲಸ ಮಾಡ್ತಾರೆ, ಅವ್ರು ಸಾಫ್ಟ್ವೇರ್ ಡೆವಲಪ್ಪರು. 1.5 ಮಗು ಇದೆ, ಆದಿತ್ಯ ಹೃದಯ ಅಂತ. ಸೊ ಕೊರೋನಾ ಬಂದು ಯಾರಿಗೇನು ಲಾಭ ಆಯಿತೋ ಗೊತ್ತಿಲ್ಲ. ನಮ್ಮ ಹೆಂಡತಿಗಂತೂ ವರ್ಕ್ ಫ್ರಮ್ ಹೋಮ್ ಸಿಕ್ತು, ಹಾಗೆ ಮಡಿಕೇರಿಯಲ್ಲಿ ನನ್ನ ಜೊತೆ ನೆಮ್ಮದಿಯಾಗಿದ್ದಾರೆ. ತುಂಬ ಜನರಿಗೆ ಗೊತ್ತಿರಲಿಕ್ಕೆ ಲೈಕ್ MD ಮಾಡ್ತಾ ಇರುವಾಗ, ಈ ವೈದ್ಯಕೀಯ ಶಿಕ್ಷಣದಲ್ಲಿ ಇರುವಾಗ ತುಂಬ ಒತ್ತಡಗಳಿರುತ್ತೆ. ಇಷ್ಟೇ ಅಂದರೆ ನಿಮಗೆ ಆಸ್ಪತ್ರೆನ ನಡೆಸ್ತಿರೋ ರೆಸಿಡೆಂಟ್ ಡಾಕ್ಟರ್ಸು, ಸ್ಟೂಡೆಂಟ್ಗಳು ಎಲ್ಲ ಕಡೆ ಬೆಳಿಗ್ಗೆ ಬೇಗ ಹೋಗಿ ಎಲ್ಲ ಕೇಸ್ಗಳನ್ನು ಫಾಲೋಅಪ್ ಮಾಡಿ ತುಂಬ ಹೆವಿ ಡ್ಯೂಟಿ ಇರುತ್ತೆ. ಸೊ ನಾನು ಮುಂಬೈಯಲ್ಲಿದ್ದಾಗ ಬಹಳ ಸ್ಟ್ರೆಸ್ಫುಲ್ ಆದ ಒಂದು ವಾತಾವರಣ ಇತ್ತು. ಆ ಟೈಮಲ್ಲಿ ನನಗೆ ಬರೀಬೇಕು ವಾಪಸ್ ಅಂತ ಅನಿಸ್ತು. ಸೊ ಮೋಸ್ಟ್ಲಿ ತಮ್ಮ ಹಳ್ಳಿಗಳು ಮತ್ತು ಊರುಗಳು ಊರಿಂದ ದೂರ ಇರೋರಿಗೆ ಜಾಸ್ತಿ ನೆನಪಾಗೋದು. ಆಮೇಲೆ ಆ ಟೈಮಲ್ಲಿ ನಾನು ಆರ್ಮಿ ಜೀವನಗಳು ಅಂತ ನೆನಪಾಗ್ತಾ ಇದ್ವು, ಹೆಂಗಿತ್ತು ಜೀವನ ಅಂತೇಳಿ. ಮತ್ತು ನಮ್ಮ ಜಿಲ್ಲೆಯ ಮಾಜಿ ಸೈನಿಕರು ಅನೇಕರ ಒಂದು ಕಥೆಗಳು ಪಾತ್ರಗಳು ಎಲ್ಲ ನನಗೆ ಭಾಳ ಕಾಡ್ತಾ ಇದ್ವು. ಹಾಗಾಗಿ ನಾನು 2017 ಕಥೆಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ. ಈ ಮಿಲಿಟ್ರಿಯವ್ರ ಬಗ್ಗೆನೇ ಕತೆ ಬರಿಬೇಕು ಅಂತಿರಲಿಲ್ಲ, ಬಟ್ ಪ್ಲ್ಯಾನ್ ಇರಲಿಲ್ಲ. ಹೀಗೆ ಬರಿತಾ ಹೋದೆ ಬರಿತಾ ಹೋದೆ. ಆಮೇಲೆ ನೋಡಿದ್ಮೇಲೆ ಹೆಚ್ಚಿನ ಕಥೆಗಳು ಮಾಜಿ ಸೈನಿಕರ ಜೀವನ ಸುತ್ತ ಇರೋ ಕಾರಣ ಅದಕ್ಕೆ ಕೂರ್ ರೆಜಿಮೆಂಟ್ ಅಂತ ಏನೊಂದು ಹೆಸರಿಟ್ಬಿಟ್ಟು ಈ ಪುಸ್ತಕವನ್ನು ನಾನು ಮಾಡಿದೆ. ಮೈತ್ರಿ ಪ್ರಕಾಶನದವರು 2020 ಇದನ್ನು ಬಿಡುಗಡೆ ಮಾಡಿದ್ರು. ಆಗಲೇ ಇದು 3 ಮುದ್ರಣಗಳನ್ನು ಕಂಡಿದೆ. ಇದು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಈ ದತ್ತಿ ಪ್ರಶಸ್ತಿ ಕೂಡ ಇದು ಪ್ರಕಾಶಕರಿಗೆ ಬಂದಿದೆ, ಮತ್ತು ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅನೇಕ ಇದು ಮಲೆನಾಡಿನ ಕಥೆಗಳು, ಸೈನಿಕರ ಕಥೆಗಳು, ಈಗ ಮಾಜಿ ಸೈನಿಕರು ಊರಿಗೆ ಬಂದು ಹೊಂದ್ಕೊಳ್ಳಿಕ್ಕೆ ಒದ್ದಾಡುವ ಕಥೆಗಳು, ಗ್ರಾಮೀಣ ಭಾಗದಲ್ಲಿ ನಡೆಯುವ ಒಂದು ಚಿಕ್ಕ ಪುಟ್ಟ ಕಥೆಗಳಿರ್ಬೋದು, ಅಥವಾ ಕೊಡಗಿನ ಬೇಟೆ ಕಥೆಗಳು,
ಹೀಗೆ ಸೈನಿಕರ ಒಂದು ಏನು ಬಂದೂಕು ಹಿಡಿದವರ ಆತ್ಮಕಥೆ ಅಂತ ನಾನು ಏನು ನಾ ಬಂದೂಕು ಹಿಡಿದವರ ನಾಡಿ ಮಿಡಿತ ಅಂತ ಏನು ಹೆಸರು ಕೊಟ್ಟಿದ್ದೀನಿ ಇದನ್ನು. ಈ ಪುಸ್ತಕನ ಓದಿದ ನಂತರ ಅನೇಕರು ಹೇಳಿದರು, ಇದರಲ್ಲಿ ನಾನು ಸೈನಿಕನ ಹೆಂಡತಿ ತಂಗಿ ಅಮ್ಮ ಫ್ಯಾಮಿಲಿಗಳ ಬಗ್ಗೆನೂ ಬರೆದಿದ್ದೀನಿ, ಹಾಗಾಗಿ ಇದು ಬಂದೂಕು ಹಿಡಿದವರ ನಾಡಿ ಮಿಡಿತ ಮಾತ್ರವಲ್ಲ ಅವರ ಸಂಬಂಧಿಕರ ನಾಡಿ ಮಿಡಿತವೂ ಕೂಡ ಅಂತೇಳಿ ಪ್ರತಿಕ್ರಿಯೆಗಳು ಬಂದವು. ಹಾಗಾಗಿ ಇದು ನನ್ನ ಮೊದಲ ಪುಸ್ತಕ, ಇದು ನಾನು ಬರೆದೆ. ಸೊ ಪ್ರತಿಕ್ರಿಯೆ ತುಂಬ ಚೆನ್ನಾಗಿ ಬಂತು. ಹೌದು, ಈ ಪುಸ್ತಕದಲ್ಲಿ ಬರುವ ಎಲ್ಲ ಪಾತ್ರಗಳನ್ನು ನಾನು ಕಂಡಿದ್ದೇನೆ. ಅಂದರೆ ನೋಡಿ, ಅದರಲ್ಲಿ ಬಾಲ ಅಂತೊಂದು ಕ್ಯಾರೆಕ್ಟರ್ ಬರುತ್ತೆ. ಬಾಲ ಆ ಒಂದು ಕಥೆಯಲ್ಲಿ ಆ ಬಾಲ ನಮ್ಮ ಕೊಡಗಲ್ಲಿ ಲೇಬರ್ಗಳನ್ನು ಸಪ್ಲೈ ಮಾಡೋ ಬ್ರೋಕರು. ಲೇಬರ್ಗಳಂದರೆ ಈ ಕಾಫಿ ತೋಟ ಕೆಲಸ ಮಾಡೋರನ್ನ, ಒಂದು ತೋಟದಿಂದ ಮತ್ತೊಂದು ಕಡೆಗೆ. ಅದರಲ್ಲಿ ಏರ್ಫೋರ್ಸ್ ಭೋಜನ ಅಂತ ಒಂದು ಕತೆ ಬರ್ತಾರೆ. ಆ್ಯಕ್ಚುಲಿ ಅಲ್ಲಿ ಬಾಲ ಅಂತ ಮನುಷ್ಯ ಆ ಥರ ಏರ್ಫೋರ್ಸ್ ಭೋಜನಿಗೆ ಮೋಸ ಮಾಡಿದ್ದು ನಮ್ಮ ತಂದೆ ಪಾತ್ರ. ನಮ್ಮ ತಂದೆನೇ ಏರ್ಫೋರ್ಸು, ಈ ನಿಮಗೆ ಕೆಲಸದವ್ರನ್ನ ಕರ್ಕೊಬರ್ತೀನಿ ಅಂತೇಳಿ ಸಾಲ ತಗೊಂಡು ಎಸ್ಕೇಪ್ ಆಗೋದು, ಅದು ಅವ್ರ ಕತೆ. ಆ ಮನುಷ್ಯ ನಾನು ಇವಾಗಲೂ ನೋಡ್ತಾ ಇರ್ತೀನಿ, ಗೊತ್ತು ನನಗೆ, ಅದೊಂದು ಕತೆ. ನೆಕ್ಸ್ಟು ತುಂಬ ಪಾಪ್ಯುಲರ್ ಆಗಿರೋ ಒಂದು ಕತೆ ಇದೆ, ಗಣಿ ಬೋಪಣ್ಣ ಅಂತ. ಗಣಿ ಬೋಪಣ್ಣ ಇದರಲ್ಲಿ ಒಂದು ಮಾಜಿ ಸೈನಿಕ ಊರಿಗೆ ಬರೋದು, ಒಂಥರ ಸೈನಿಕರ ಥರ ಹೊರಟ ಹೊಂದ್ಕೊಳ್ಳಲ್ಲ, ಒಂದು ಹಳೆ ಜೀಪಲ್ಲಿ ಓಡಾಡೋದು, ಅವನಿಗಿನ್ನೂ ಮದುವೆ ಆಗಿರಲ್ಲ, ಊರಲ್ಲೊಂದು ಟೀಚರ್ ಟೀಚರ್ನ ಮದುವೆ ಆಗಬೇಕು ಅಂತೇಳಿ ಸರ್ಕಸ್ಗಳನ್ನು ಮಾಡೋದು, ಪೊಲೀಸ್ ಜೊತೆ ಹೊಡೆದಾಟ ಮಾಡೋದು. ಈ ಮಿಲಿಟರಿ ಅವ್ರಿಗೆ ಕೊಡೋದು ಅದೇ ಇದೆ, ಏನು ತಪ್ಪಾದು ಪ್ರಶ್ನೆ ಮಾಡೋದು. ಆ ಮಿಲಿಟರಿ ಲೈಫಿಂದ ಅಲ್ಲಿ ಮಿಲಿಟರಿ ಲೈಫಲ್ಲೆಲ್ಲ ಎಲ್ಲರೂ ಸತ್ಯ ಹೇಳೋದು, ಯಾರಿಗ್ಯಾರು ಮೋಸ ಮಾಡಲ್ಲ, ಮತ್ತೊಬ್ಬರನ್ನ ನಂಬ್ತಾರೆ, ಊಟ ಬರೋಕ್ಕೆ ಲೇಟ್ ಅಂತ ಮತ್ತೊಬ್ಬ ಊಟ ತೆಗೆದಿರ್ತಾನೆ ಅವ್ನು ಬೆಡ್ ಮೇಲೆ. ಆ ಥರ ವಾತಾವರಣದಿಂದ ಬಂದು ಸಿವಿಲ್ ಲೈಫಲ್ಲಿ ಹೊಂದ್ಕೊಳ್ಳೋಕ್ಕೆ ಸ್ಟ್ರಗಲ್ ಮಾಡೋರ ಬಗ್ಗೆ ಅನೇಕ ಕಥೆಗಳನ್ನು ಬರೆದಿದ್ದೀನಿ. ಈಗ ಮಿಲಿಟ್ರಿಗೆ ಹೋದ ಮಕ್ಕಳಿಗೆ ಕೆಲವು ಕಡೆ ಆಸ್ತಿಲಿ ಕಡೆ ಪಾಲು ಕೊಡಲ್ಲ, ಚೆನ್ನಾಗಿಲ್ದಿರೋ ತೋಟ ಗದ್ದೆ ಅದಕ್ಕೆ ಡಾಕ್ಯುಮೆಂಟ್ ಇರಲ್ಲ, ಇನ್ನು ಬಂದು ಡಾಕ್ಯುಮೆಂಟ್ ಮಾಡ್ತಾ ಅವ್ನ ಲೈಫೇ ಸುಸ್ತಾಗೋಗುತ್ತೆ. ಈ ತರಹದ ಸೈನಿಕರ ಶೌರ್ಯ ಮತ್ತು ಧೈರ್ಯದ ಕಥೆಗಳನ್ನು ಬಿಟ್ಟು ಅವರ ಮಾನವೀಯ ಮೌಲ್ಯದ ಕಥೆಗಳು, ತಂದೆಯಾಗಿ ಹೆಂಗೆ, ಮಗ ಆಗಿ ಹೆಂಗೆ, ಗಂಡಾಗಿ ಹೆಂಗೆ, ಈ ಕಥೆಗಳ ಬಗ್ಗೆ ಕನ್ನಡದಲ್ಲಿ ಬರೆದಿಲ್ಲ, ಆ ಥರ ಇನ್ಸೈಟ್ ಇಲ್ಲ ಅಂತ ತಿಳೋ ಒಂದೊಂದಷ್ಟು ಮಾತುಗಳಿತ್ತು. ಸೊ ಬಹುಶಃ ಅದಕ್ಕೆಲ್ಲ ನಾನು ಕೂರ್ ರೆಜಿಮೆಂಟಲ್ಲಿ ಅವರ ಆ ಪಾಯಿಂಟ್ ಆಫ್ ವ್ಯೂ ಬಗ್ಗೆ ನಾನು ಬರೆದಿದ್ದೀನಿ ಪ್ರಾಮಾಣಿಕವಾಗಿ ಅಂತ ನಾನು ನಂಬಿದ್ದೀನಿ. ಅನೇಕ ಕಡೆ ಈಗ ಮಾಜಿ ಸೈನಿಕರು ನೋಡಿ, ಅವರು ಪೇಟೆಯಲ್ಲಿ ನಡೆಯೋದು ಗೊತ್ತಾಗುತ್ತೆ, ಅವ್ರು ನಡೆಯೋದು ಕೂಡ ಅಂದರೆ ಮಾರ್ಚ್ ಫಾಸ್ಟರ್ ಇರುತ್ತೆ, ಲೆಫ್ಟ್ ರೈಟ್ ಲೆಫ್ಟ್ ಅಂತ. ಒಂದು ಸ್ವತಂತ್ರ ಬಂದ ದಿನ ಅವರೊಂದು ಎದೆಮೇಲೆಲ್ಲ ಮೆಡಲ್ಗಳನ್ನು ಹಾಕ್ಕೊಂಡು ಹೋಗಿ ಫ್ಲ್ಯಾಗ್ಗೆ ಸೆಲ್ಯೂಟ್ ಹೊಡಿತಾರೆ. ಬಹುಶಃಕ್ಕೆ ಅವ್ರದ್ದು ಆ ಥರ ಒಂದು ಖಡಕ್ಕಾದ ಒಂದು ನಿಲುವು, ಮತ್ತು ಇನ್ನೊಬ್ಬರಿಗೆ ಉಪದೇಶ ಮಾಡೋದು ಇದು ತಪ್ಪು ಅಂತ ಹೇಳೋದು, ಅನ್ಯಾಯ ಆದರೆ ಪ್ರತಿಭಟನೆ ಮಾಡೋದು, ಇದನ್ನೆಲ್ಲ ಅನೇಕ ಊರುಗಳಲ್ಲಿ ಈ ಥರದ ಒಂದು ಮಾಜಿ ಸೈನಿಕರನ್ನ ಉಳಿದ ಜನ ಕಾಮಿಡಿಯಾಗಿ ನೋಡೋದು ಕೂಡ ನಾನು ನೋಡಿದ್ದೀನಿ. ಒಂದು ಮತ್ತು ಕೃಷಿಕರು ಶ್ರಮಜೀವಿಗಳು ಯಾರೋ ಏನೇಳಿ ನಂಬಿಡ್ತಾರೆ, ಡಾಕ್ಯುಮೆಂಟ್ ಇಲ್ದಿರೋ ಗಾಡಿಗಳನ್ನು ಜಾಗಗಳನ್ನು ತಗೊಂಡ್ಬಿಟ್ಟು ನಂಬಿಟ್ಟು ಒದ್ದಾಡಿಕೊಂಡು ಈ ಥರ ಎಲ್ಲನೂ ಇದೆ. ನಾನು ಹನಿಗಳ ಸರಣಿ ಅಂತ ಹನಿಗಳನ್ನು ಬರಿತಾ ಇದ್ದೀನಿ. ಈ ಹನಿ ಕವಿತೆಗಳಿಗೆ ಉತ್ತಮವಾದ ಪ್ರತಿಕ್ರಿಯೆ ಬರ್ತಾ ಇದೆ. ಎರಡನೇ ಇದು ಮೊದಲ ಕಥಾ ಸಂಕಲನ ಬರೆದ್ಮೇಲೆ ನನಗೆ ಅನ್ನಿಸ್ತು ಸ್ಟೋರಿ ಈಸ್ ಮೈ ಮೀಡಿಯಮ್ ಆಫ್ ಕನ್ವರ್ಸಿಂಗ್ ಅಂತ. ಎರಡನೇ ಪುಸ್ತಕ ಒಂದಷ್ಟು ಕಥೆಗಳನ್ನು ಬರೆದಿದ್ದೀನಿ. ಮಧ್ಯೆ ವಿಶ್ವವಾಣಿಯಲ್ಲಿ ಸೇನಾ ದಿನಚರಿಯ ಪುಟಗಳು ಅಂತ ಸ್ವಲ್ಪ ಬರಿತಾ ಇದೆ. ಕೊಡಗಿನ ಶಕ್ತಿ ಅನ್ನೋ ಪತ್ರಿಕೆಗಳಿಗೆ ಅಂಕಣಗಳನ್ನು ಬರಿತೀನಿ. ಸಾಮಾಜಿಕ ವಿಷಯಗಳ ಬಗ್ಗೆ ಬರಿತೀನಿ, ಕೃಷಿ ಬಗ್ಗೆ ಬರಿತೀನಿ. ಈಗ ಮತ್ತೊಂದು ಕಥಾ ಸಂಕಲನ ಹೊರಗೆ ತರ್ಬೋದು. ಮತ್ತು ಒಂದು ಹನಿಗಳ ಸರಣಿ ಅಂತ ಒಂದು ಪುಸ್ತಕ ಆಲ್ಮೋಸ್ಟು ಫಿನಿಷಿಂಗ್ ಹಂತದಲ್ಲಿದೆ. ತುಂಬ ಬರಿಬೇಕು, ಬರಿಲೇಬೇಕು ಅನ್ನೋ ಒತ್ತಡ ಇಲ್ಲ. ನನಗೆ ಈ ಬರವಣಿಗೆ ನನ್ನ ಆತ್ಮಕ್ಕೆ ತೃಪ್ತಿ ನೀಡುತ್ತೆ. ಅದನ್ನು ಬೇರೆಯವರು ಓದಿ ಸಂತೋಷಪಟ್ಟರೆ ಅದೊಂದು ಎಕ್ಸ್ಟ್ರಾ, ಐ ಮೀನ್ ಅದಕ್ಕೇನು ಹೇಳೋದು, ಬೇರೆಯವರು ಸಂತೋಷಪಟ್ಟರೆ ಅದು ಅದಲ್ಲ, ಅದು ಅವ್ರ ಖುಷಿ ಅಷ್ಟೆ. ಹಾಗಾಗಿ ನಾನು ಬರವಣಿಗೆ ನನಗೆ ಒಂದಷ್ಟು ತೃಪ್ತಿ ನೀಡೋ ಕಾರಣ ನಾನು ಬರವಣಿಗೆಯನ್ನು ಮುಂದುವರಿಸಿದ್ದೀನಿ. ಸರ್, ಹ್ಯಾಪಿ ಅಂತ ಇದ್ದೀನಿ ಅಂದರೆ ಹ್ಯಾಪಿ, ಹ್ಯಾಪಿಯಾಗಿಲ್ಲ ಅಂದರೆ ನಾಟ್ ಹ್ಯಾಪಿ. ಕೊರಗೋಕ್ಕೂ ದುಃಖ ಕೊರಗೋಕ್ಕೂ ಸಾವಿರ ಕಾರಣ ಇದೆ, ಸಂತೋಷವಾಗಿರೋಕ್ಕೂ ಬೇಕಾದಷ್ಟು ಹುಡುಕಿದ್ರೆ ಕಾರಣಗಳು ಸಿಗ್ಬೋದು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ.
ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.